ಕಳೆದ ವರ್ಷದಿಂದ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಮೇಯರ್ ಕಪ್ಪನ್ನು ಶುರು ಮಾಡಿದ ಸಂದರ್ಭದಿಂದ ಎರಡನೇ ಬಾರಿ, ಕಳೆದ ಬಾರಿ ಫರೀದಾ ಬೇಗಂ ಅವರು ಮೇಯರ್ ಆಗಿದ್ದಾಗ ಇದನ್ನು ಚಾಲನೆ ಕೊಟ್ಟರು, ಶುರು ಮಾಡಿದ್ರು. ಈ ಬಾರಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ತುಮಕೂರು ಮೇಯರ್ ಕಪ್ಪನ್ನು ಇವತ್ತಿಂದ ಶುರು ಮಾಡ್ತಿದ್ದಾರೆ ಭಾನುವಾರದವರೆಗೂ. ಆದರೆ ವಿಶೇಷ ಈ ಸಲ ಅಂದರೆ ಕಬಡ್ಡಿ ಮತ್ತು ವಾಲಿಬಾಲು, ಯಾಕಂದರೆ ಖೋಖೋ, ಈ ಕ್ರಿಕೆಟು ನಾವು ನೋಡಿದಾನೇ ಇರ್ತೀವಿ, ಆದರೆ ಸ್ವಲ್ಪ ವಿಶೇಷವಾಗಿ ನಮ್ಮ ಏನು ಹಳ್ಳಿಗಾಡಿನ ಒಂದು ಏನಿದ್ದಾವೆ ಇವು ಆಟಗಳನ್ನ ಉತ್ತೇಜನ ಕೊಡಬೇಕು ಅಂತೇಳಿ, ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಸಲ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಪರ್ಮನೆಂಟ್ ಆ ಕಡೆ ಪೂರ್ವ ಭಾಗದಲ್ಲಿ ಕಾಣ್ತಿರೋವಂಥ ಸ್ಟೇಡಿಯಮಲ್ಲಿ ಇನ್ನೂ ಹೆಚ್ಚಿನದಾಗಿ ಎಲ್ಲದಕ್ಕೂ ಕೂಡ ನಮ್ಮ ದೇಶೀಯ ಕ್ರೀಡೆಗಳು ಇಲ್ಲೇನು 60ನೇ ಇಸ್ವಿಯಿಂದ ನಡೀತಿದ್ದು ಇವೆಲ್ಲವನ್ನು ಕೂಡ ನಡೀತದೆ. ಈ ಒಂದು ಆಯೋಜನೆ ಮಾಡಿದಂಥ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಎಲ್ಲ ಮೇಯರ್, ಉಪಮೇಯರ್ ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕಾರ್ಪೊರೇಷನ್ನು, ಟೂಡಾ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಆಯುಕ್ತರ ಆಯ್ದೆಯಾಗಿ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಾಕಷ್ಟು ಜನ ಈ ಒಂದು ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮೇಯರ್ ಕಪ್ನಲ್ಲಿ ಶುಭವಾಗಲಿ, ಒಳ್ಳೆಯ ಒಂದು ಕ್ರೀಡೆಯ ಮನೋರಂಜನೆಯನ್ನು ಕೊಡಲಿ 3 ದಿವಸ ತುಮಕೂರು ಜನಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ತುಮಕೂರು ನಗರದಲ್ಲಿ ಇದು 2ನೇ ವರ್ಷ ಪೂಜ್ಯ ಮಹಾಪೌರರ ಕಪ್ ಮೇಯರ್ ಕಪ್ನ ಆಯೋಜಿಸಿದ್ದೀವಿ. ತುಮಕೂರಿನ ಎಲ್ಲ ನಾಗರಿಕರು ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಯಾಕಂದರೆ ಒಂದು 2-3 ವರ್ಷಗಳಿಂದ ಕೋವಿಡ್ ಸಮಸ್ಯೆಗಳಿಂದ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲಿ ನಡೆದಿರಲಿಲ್ಲ. ಇವತ್ತು ತುಮಕೂರಿನಲ್ಲಿ 2ನೇ ವರ್ಷದ ಮೇಯರ್ ಕಪ್ ಮಾಡಿದ್ದೀವಿ. ಮೇಯರ್ ಕಪ್ ಮಾಡಿರೋದು ನಮಗೆಲ್ಲ ತುಂಬ ಸಂತೋಷವಾದ ವಿಚಾರ. ಅದೇ ರೀತಿ ಸಾರ್ವಜನಿಕರೆಲ್ಲ ಬಂದುಬಿಟ್ಟು ಈ ಗೇಮ್ಸ್ಗಳನ್ನ ನೋಡಿ ಕಣ್ತುಂಬಿಸ್ಕೋಬೇಕಾಗಿ ಎಲ್ಲರಿಗೂ ಕೋರ್ಕೊಳ್ತೀನಿ. ಇವತ್ತು ಮೇಯರ್ ಕಪ್ಪನ್ನು ಇವತ್ತು ಚಾಲು ಐತೆ, ಯಾಕಂದರೆ ಇದು 7ನೇ ಮೇಯರ್ ಕಪ್ ನಡೀತಾ ಇರೋದು. ಫಸ್ಟ್ ಕಪ್ಪು ಮೇಯರ್ ಫರೀದವರು ಇದ್ದಾಗ ಮೇಯರ್ ಕಪ್ ಆಡಿಸಿದ್ದು, ಈ ಸರ್ತಿ 7ನೇ ನಮ್ಮ ಕೃಷ್ಣಪ್ಪರ ದೇಶದಲ್ಲಿ ಮೇಯರ್ ಕಪ್ ಆಡಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ತುಮಕೂರು ನಾಗರಿಕರು ಬಂದು ಎಲ್ಲರೂ ಈ ಆಟವನ್ನು ನೋಡಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಮೇಯರ್ ಕಪ್ ನಾನು ಮೇಯರ್ ಆಗಿದ್ದಾಗ 2020ನಲ್ಲಿ ಸ್ಟಾರ್ಟ್ ಆಗಿತ್ತು. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದರೆ ಇದು ಕಂಟಿನ್ಯೂ ಆಗಿ ಸೆಕೆಂಡ್ ಇಯರ್ ಕೂಡ ನಮ್ಮ ತುಮಕೂರಿಯನ್ಸ್ಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ ಒಂದು ಮೇಯರ್ ಕಪ್ ನೋಡೋಕ್ಕೆ. ಈವನ್ ನಮ್ಮ ಪಾಲಿಕೆ ಎಲ್ಲ ಮೆಂಬರ್ಸ್ಗೂ ಕೂಡ ನಾವು ಸದಸ್ಯರು ಸೇರಿ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಪೌರಕಾರ್ಮಿಕರಿಗೆ ಇದು ಒಂದು ಸದಾ ಅವಕಾಶ, ಒಳ್ಳೆ ಅವಕಾಶ. ಯಾಕಂದರೆ 1 ಇಯರ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಆ ಒಂದು ಎಲ್ಲ ಮರೆತು ಇದು ಒಂದು ದಟ್ಟು ಈ ಪೆಂಡಮಿಕ್ ಇನ್ನೂ ನಡೀತಾ ಇರೋದ್ರಿಂದ ಆ ಒಂದು ಇದು ವಾತಾವರಣದಿಂದ ಆಚೆ ಬಂದು ಒಂದು 4-5 ಡೇಸ್ ಚೆನ್ನಾಗಿ ನಾವು ಆಟವಾಡಿ, ಯಾಕಂದರೆ ಸ್ಪೋರ್ಟ್ಶಿಪ್ ಯಾವಾಗಲೂ ಇರಬೇಕು, ಅದು ಒಂದು ಖುಷಿನೂ ತರುತ್ತೆ ಮತ್ತು ಒಂದು ಸ್ಟ್ರೆಂತು ತುಂಬುತ್ತೆ ನಮ್ಮ ಇದರಲ್ಲಿ, ನಮಗೆ ಇನ್ನೂ ಮುಂದೆ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿ ಕೂಡ ಕೊಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೆಕೆಂಡ್ ಟೈಮ್ ಇದು ವರ್ಲ್ಡ್ ಕಪ್ ನಮ್ಮ ಮೇಯರ್ ಕಪ್ ನಡೀತಾ ಇದೆ ತುಮಕೂರಿನಲ್ಲಿ. ಸೊ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಪಾಲಿಕೆ ವತಿಯಿಂದ ಎಲ್ರಿಗೂ ಆಹ್ವಾನಿಸ್ತೀವಿ, ಬನ್ನಿ ಎಂಜಾಯ್ ಮಾಡೋಣ ಎಲ್ಲ ಸೇರಿ. ಮುಂದುವರುವ ದಿನಗಳಲ್ಲಿ ಯಾವುದೇ ಕಷ್ಟ ಇರಲಿ ಅದಕ್ಕೆಲ್ಲ ನಾವು ಸೇರಿ ಒಂದು ಭಾಗಿಯಾಗಬೇಕು ಅಂದರೆ ಇವತ್ತು ನಾವು ಖುಷಿಯಾಗಿರಬೇಕು. ಸೊ ಎಲ್ರಿಗೂ ನಾನು ಆಹ್ವಾನಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಗಿರಿಜಾ ದನಿಯಾ ಕುಮಾರ, 15ನೇ ವಾರ್ಡ್ನ ಕಾರ್ಪೊರೇಟರು. ಈ ದಿನ ಸರ್ಕಾರಿ ಜೂನಿಯರ್ ಮೈದಾನದಲ್ಲಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮೇಯರ್ ಕಪ್ನ ಆಯೋಜನೆ ಮಾಡಿದ್ದೀವಿ. ಇದು 2ನೇ ಬಾರಿ ಇದು ಮಾಡ್ತಿರೋದು. ಮೊದಲನೇ ಬಾರಿನೂ ಸಹ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಬಾರಿನೂ ಸಹ ನಾವು ಎಲ್ಲ ನಮ್ಮ ಸಾರ್ವಜನಿಕರನ್ನ ಮತ್ತು ನಮ್ಮ ಪಾಲಿಕೆ ಸಿಬ್ಬಂದಿ ವರ್ಗ ಎಲ್ಲ ಕಾರ್ಪೊರೇಟರ್ ಎಲ್ಲ ಸೇರಿ ಒಂದು ಮೇಯರ್ ಕಪ್ನ ನಡೆಸ್ತಿದ್ದೀವಿ. ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲ ನಾಗರಿಕರಲ್ಲೂ ಕೇಳ್ಕೊಳ್ತೀನಿ. ಮತ್ತು ಈ ಬರ್ತಿರುವ ಎಲ್ಲ ಕ್ರೀಡಾಪಟುಗಳು ಎಲ್ಲ ಸ್ಪೋರ್ಟಿವಾಗಿ ತಗೋಬೇಕು. ಇದು ಸೋಲು ಗೆಲುವು ಇದ್ದೇ ಇದೆ ಕ್ರೀಡೆ ಅಂದಮೇಲೆ, ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ, ಇದನ್ನು ಯಾರೂ ಅನ್ಯತಾ ಭಾವಿಸದೆ ಎಲ್ಲರೂ ನಗ್ನಗ್ತಾ ಚೆನ್ನಾಗಿ ಆಟಾಡಿ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಧನ್ಯವಾದಗಳು. ವೀಣಾ ಮನೋಹರ್ಗೌಡ. ಏನು ಇವತ್ತು 2ನೇ ಸರಿ ಇದು ಮೇಯರ್ ಕಪ್ ಅಂತ ಮಾಡ್ತಾಯಿದ್ರು. ಲಾಸ್ಟ್ ಇಯರು ಮಾಡಿದರು. ಯಾರ ಅಧ್ಯಕ್ಷತೆಯಲ್ಲಿ ಹಿಂದೆ ಇದ್ದಂಥ ಮೇಯರ್ ಫರೀದಾ ಬೇಗಂ, ಇವಾಗ ಕೃಷ್ಣಪ್ಪನವರು ಅವರ ಅಧ್ಯಕ್ಷತೆಯಲ್ಲಿ ಇವಾಗ ಮೇಯರ್ ಕಪ್ ನಮ್ಮ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಲಾಗಿದೆ. ಯಾರ್ಯಾರು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಸ್ಪೋರ್ಟ್ಸ್ ಆಡಬೇಕು ಮತ್ತು ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಗೆಲ್ಲಬೇಕು ಅಂತ ನನ್ನ ಆಸೆ. ಆಲ್ ದಿ ಬೆಸ್ಟ್ ಫಾರ್ ಎಲ್ಲರಿಗೂ. ಪಾರ್ಟಿಸಿಪೇಟ್ ಯಾರ್ಯಾರು ಮಾಡ್ತಾರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ವಾರ್ಡ್ 1 ಕಾರ್ಪೊರೇಟರು. ಇವತ್ತಿನ ದಿವಸ ಮೇಯರ್ ಕಪ್ ಆಯೋಜನೆ ಮಾಡಿದ್ದಾರೆ, ತುಂಬ ಸಂತೋಷಕರ ವಿಚಾರ. ಏನಂದರೆ ಈ ಕೊರೋನಾ ಟೈಮ್ ಅಂತ ಹೇಳಿ 2 ವರ್ಷದಿಂದ ನಾವು ಟೈಮ್ನ ಕಳೀತಾ ಇದ್ದೀವಿ, ನಾವು ಫ್ರೀಡಮ್ ಆಗಿ ಇರೋದಕ್ಕೆ ಆಗ್ತಿರ್ಲಿಲ್ಲ. ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಕಪ್ ಆಯೋಜಿಸಿದ್ರು ತುಂಬ ಸಂತೋಷಕರವಾದ ವಿಚಾರ. ಕಪ್ಗೆ ಆಗಮಿಸ್ತಿರುವ ಎಲ್ಲ ಕ್ರೀಡಾಪಟುಗಳಿಗೂ ಆರ್ಥಿಕ ಸ್ವಾಗತ. ಎಲ್ರಿಗೂ ನಮಸ್ಕಾರ.
ಹತ್ತೊಂಬತ್ತನೇ ವಾರ್ಡಿದ್ದ ನಾನು ರೂಪಶ್ರೀ ಶೆಟ್ಟಳಯ್ಯ ಅಂತ. ಇವತ್ತಿನ ದಿನ ಮೇಯರ್ ಕಪ್ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆಯಿಂದ ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇವತ್ತು ಮೇಯರ್ ಕಪ್ಪು ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ಎಲ್ಲರಲ್ಲೂ ಕೇಳ್ಕೊತೇನೆ. ಹಾಗೆಯೇ ಯಾರ್ಯಾರು ಕ್ರೀಡಾಪಟುಗಳು ಇದ್ದಾರೋ ಎಲ್ಲ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಬಂದು ಯಶಸ್ವಿಯಾಗಿ ಆರೈಸಬೇಕು ಹಾಗೂ ಹಾಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ಚಂದ್ರಕಲಾ ಅಂತೇಳಿ 27ನೇ ವಾರ್ಡು. ಈ ಮೇಯರ್ ಕಪ್ ಅಂತೇಳಿ ಮಹಾನಗರ ಪಾಲಿಕೆಯಿಂದ ಆಯೋಜಿಸಿದ್ದೀವಿ. ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಬಯಸ್ತೀನಿ. ಮೇಯರ್ ಕಪ್ 2022 ಕಳೆದ ಬಾರಿ ಕೂಡ ಈ ಒಂದು ಮೇಯರ್ ಕಪ್ ಮಹಾನಗರ ಪಾಲಿಕೆ ಬಹಳ ಅದ್ದೂರಿಯಾಗಿ ರಾಕಿ ಉತ್ಲಬ್ನ ಜೊತೆಗೆ ನಮ್ಮ ಸಂಸ್ಥೆ ಜೊತೆಗೆ ಸಂಯುಕ್ತ ಆಶ್ರಯದಲ್ಲಿ ಮಾಡಿದ್ವಿ, ಭಾಳ ಯಶಸ್ವಿಯಾಗಿತ್ತು. ಅದೇ ರೀತಿ ಈ ಬಾರಿ ಕ್ರಿಕೆಟನ್ನು ರಾಜ್ಯಮಟ್ಟ ಬಿಟ್ಟು ಈ ಬಾರಿ ಕೇವಲ ಸ್ಥಳೀಯವರಿಗಾಗಿ ಸ್ಥಳೀಯ ಕ್ರೀಡಾಕೂಟ ಮಾಡಬೇಕು ನಿರ್ಧಾರ ಮಾಡಿ ವಾಲಿಬಾಲ್, ಕಬಡ್ಡಿ ಹಾಗೂ ಖೋಖೋ ಪಂದ್ಯಾವಳಿಗಳನ್ನು ನಾವು ಮಾಡ್ತಾ ಇದ್ದೇವೆ. ನಿಜಕ್ಕೂ ಮಹಾನಗರ ಪಾಲಿಕೆ ಇಷ್ಟು ಕ್ರೀಡೆಗೆ ಉತ್ತೇಜನ ಕೊಡ್ತಾ ಇದೆ, ಅಭಿನಂದನಾರ್ಹರು. ಹಾಗೆಯೇ ಮುಂದಿನ ದಿನಗಳು ಕೂಡ ಈ ಪಂದ್ಯಾವಳಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಕೂಡ ನಮ್ಮ ಪ್ರಸ್ತಾವನೆ ಇದೆ. ಹಾಗೆಯೇ ಪೌರಾಡಳಿತ ಇಲಾಖೆ ಇಲಾಖೆಯ ನೌಕರರೇನಿದ್ದಾರೆ ಅವರಿಗೆ ಇದುವರೆಗೂ ಕೂಡ ಕ್ರೀಡೆಗಳು ಎಲ್ಲೂ ಕೂಡ ಭಾಗವಹಿಸೋಕೆ ಅವಕಾಶ ಸಿಗ್ತಾ ಇಲ್ಲ. ಇದು ಒಂದು ಇದೇ ರೀತಿ ನಾನು ನನ್ನೆಯಿಂದ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನು ರಾಜ್ಯ ಮಟ್ಟದಲ್ಲಿ ಮಾನ್ಯ ಪೌರಾಡಳಿತ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟು ಅದನ್ನು ರಾಜ್ಯ ಮಟ್ಟದಲ್ಲಿ ಪೌರಾಡಳಿತ ಇಲಾಖೆಗೆ ನೌಕರರಿಗಾಗಿಯೇ ಒಂದು ಪಂದ್ಯಾವಳಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಮುಂದಿನ ಇಟ್ಟುಕೊಂಡು ಮುಂದಿನ ವರ್ಷದಿಂದ 100% ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋಕ್ಕೆ ನಮ್ಮ ಸರ್ಕಾರಕ್ಕೆ ಒತ್ತಡವನ್ನು ಹಾಕೋ ನಿಟ್ಟಿನಲ್ಲಿ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಕೂಡ ಸಿದ್ಧಾಗಿದೆ ಅಂತ ಈ ಮಾತೇಳ್ತಾ ಈ ಬಾರಿಯ ಮೇಯರ್ ಕಪ್ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ವಾರ್ಡ್ ಬಂದು 20ನೇ ವಾರ್ಡು. ಇವತ್ತು ತುಮಕೂರು ನಗರದಲ್ಲಿ 2ನೇ ಬಾರಿಗೆ ಮೇಯರ್ ಕಪ್ಪನ್ನು ಆಯೋಜನೆ ಮಾಡಿದ್ದು. ಪ್ರಥಮವಾಗಿ ಫರಿತಾ ಬೇಗಂ ಅಂತ ಮೇಯರ್ ಇದ್ದರು ಹಿಂದೆ, ಅವರು ಸಹ ತುಮಕೂರು ನಗರಕ್ಕೆ ಮೇಯರ್ ಕಪ್ ಮಾಡಬೇಕು ಅಂತ ಇಚ್ಛಾಶಕ್ತಿಯಿಂದ ಎಲ್ಲ ಸದಸ್ಯರು ನಾವು ಹೊಸದಾಗಿ ಗೆದ್ದಮೇಲೆ ಕೋವಿಡ್ ಸಂದರ್ಭದಲ್ಲೂ ಸಮಯನ ನಿಗದಿ ಮಾಡಿಕೊಂಡು ಒಂದು ಎಲ್ಲರಿಗೂ ಮನರಂಜನೆ ಮತ್ತು ಕ್ರೀಡೆಗೆ ಆದ್ಯತೆ ಕೊಡಬೇಕು ಅಂತ ಒಮ್ಮತದಿಂದ ನಾವೆಲ್ಲ ಸಹಕಾರ ಕೊಟ್ಟಿದ್ವಿ. ಅದೇ ರೀತಿಯೂ ಸಹ ಇವತ್ತು ಈ ಮೇಯರ್ ಕಪ್ಪನ್ನು ಆಯೋಜನೆ ಮಾಡಿರ್ತೀವಿ. ಇದಕ್ಕೆ ಮಾನ್ಯ ನಮ್ಮ ತುಮಕೂರು ನಗರದ ಶಾಸಕರು ಮತ್ತು ನಮ್ಮ ಎಲ್ಲ 35 ವಾರ್ಡ್ ಸದಸ್ಯರು ಮತ್ತು ತುಮಕೂರು ಜನತೆ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಂತೀವಿ. ನಮಸ್ಕಾರ. ಪೂಜ್ಯ ಮಹಾಪೌರರಾದ ಸನ್ಮಾನ್ಯ ಕೃಷ್ಣಪ್ಪನವರು ವೇದಿಕೆ ಮೇಲೆ ಆಗಮಿಸಬೇಕು. ವಿರೋಧ ಪಕ್ಷದ ನಾಯಕರಾದ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಹಣಕಾಸು ಸಾಹಿತ್ಯ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ನಳಿನಾ ಇಂದ್ರ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಆರೋಗ್ಯ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಸೈಯದ್ ನಯಾಜ್ ರವರು ವೇದಿಕೆ ಮೇಲೆ ಆಗಮಿಸಬೇಕು. ರೀತಿಯ ಒಂದು ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟ್ ನಡೀಬೇಕು ಅನ್ನುವಂತ ಉದ್ದೇಶದಿಂದ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಶ್ರೀಮತಿ ನೇತ್ರಾವತಿಯವರು ಎಡಬ್ಲ್ಯೂ ಮಹಾನಗರ ಪಾಲಿಕೆಯವರು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮವನ್ನು ನವೋದಯ ಪಾಲರು ನಮಿಸಿ ಬೇಡುವೆವು, ನವೋದಯ ಪಾಲರು ನಮಿಸಿ ಬೇಡುವೆವು, ದಯದಿಂ ಪೂಜಿಸು ದಯಾಮಯ ಸಿದ್ಧಿ ವಿನಾಯಕ ಜಯಹು, ಸಿದ್ಧಿ ವಿನಾಯಕ ಜಯಹು, ಜಯ 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 ಹೋ ಸಿದ್ಧಿ ವಿನಾಯಕ, ಸಿದ್ಧಿ ವಿನಾಯಕ ಜಯ ಹೋ. ಎಲ್ಲ ಗಣ್ಯರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ದಯಮಾಡಿ ಜೋರು ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ ಶ್ರೀಮತಿ ಫರೀದಾ ಬೇಗಂ ಅವರ ನೇತೃತ್ವದಲ್ಲಿ ಹೋದ ವರ್ಷ ಕಬಡ್ಡಿ ಪಂದ್ಯಾವಳಿಯನ್ನು ಮತ್ತು ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು. ಇದು 2ನೇ ಬಾರಿ. ಪ್ರತಿ ವರ್ಷನೂ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಈ ರೀತಿಯ 3 ದಿನಗಳ ಕಾಲ ಕ್ರೀಡಾ ಕೆಲಸವನ್ನು ಮತ್ತು ಈ ಒಂದು ಕ್ರೀಡೆಯನ್ನು ಬೆಳೆಸುವಂಥ ಒಂದು ದೃಷ್ಟಿಯಿಂದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಮಹಾನಗರ ಪಾಲಿಕೆಯ ಮೇಯರ್ ಕಪ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ನಮ್ಮ ಮೇಯರ್ ಆದಂಥ ಬಿ ಜಿ ಕೃಷ್ಣಪ್ಪನವರೇ, ಹಿರಿಯರಾದಂಥ ಸನ್ಮಾನ್ಯ ನಯಾಜ್ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ ಕುಮಾರ್ ಅವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಧರ್ಣೇಂದ್ರ ಕುಮಾರ್ ಅವರೇ, ಮಾಜಿ ಮೇಯರ್ ಆದಂಥ ಫರೀದಾ ಬೇಗಂ ಅವರೇ, ನಮ್ಮ ಶ್ರೀಮತಿ ಇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಇರುವಂಥ ಸನ್ಮಾನ್ಯ ನಮ್ಮ ಎಲ್ಲ
ಕಾರ್ಪೊರೇಟರ್ಗಳ ಮತ್ತು ಕಾರ್ಪೊರೇಷನಿನ ಕಮಿಷನರ್ ಮೇಡಮ್ ಅವರೇ ಮತ್ತು ನಮ್ಮ ಟೂಡಾದ ಕಮಿಷನರ್ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಕಾರ್ಪೊರೇಷನಿನ ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರೇ, ಪೌರ ಕಾರ್ಮಿಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಮತ್ತು ಮುಖ್ಯವಾಗಿ ಈ ಕ್ರೀಡೆಯನ್ನು ಯಶಸ್ವಿ ಮಾಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಮತ್ತು ಈ ಮೇಯರ್ ಕಪ್ ಯಶಸ್ವಿ ಆಗೋದಕ್ಕೆ ನೋಡೋದಕ್ಕೆ ಬೇಕಲ್ಲ ತುಮಕೂರಿನ ಎಲ್ಲ ಪ್ರೇಕ್ಷಕ ನಾಗರಿಕ ಬಂಧುಗಳು, ಕಳೆದ ವರ್ಷ ಫರೀದಾ ಬೇಗಂ ಮೇಡಮ್ ಅವರು ಮೇಯರ್ ಇದ್ದಾಗ 2021 ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಆ ಪ್ರತೀತಿಯನ್ನು ಇನ್ನು ಪ್ರತಿ ವರ್ಷನೂ ಕೂಡ, ಯಾಕಂದರೆ ಕಾರ್ಪೊರೇಷನ್ನು ಮೇಯರು ಚುನಾವಣೆ ಪ್ರತಿ ವರ್ಷ ನೋಡ್ತಿರ್ತೀವಿ. ಈ ಕಾರ್ಪೊರೇಷನ್ನು ನಗರಸಭೆ ಅನ್ನೋದೇ ದೊಡ್ಡ ಗೊಂದಲ, ಅದರಲ್ಲಿ ಯಾರನ್ನ ಸೆನ್ಸಿಟಿವ್ ಆಗಿರೋರು ಅದರೊಳಗೆ ಇದ್ದರೆ ಯಾರು 3 ದಿವಸ ಇರೋದಿಲ್ಲ ಅದರೊಳಗೆ. ಈ ಒಂದು ಕ್ರೀಡೆ ಇವಾಗ ನಮ್ಗೆ ಸುಮಾರು 1.5 ಗಂಟೆಯಿಂದ ಇಲ್ಲಿ ನಿಂತಿದ್ದೀವಿ, ಎಲ್ಲ ಒಂಥರ ನಮಗೂ ಕೂಡ ಖುಷಿ ಆಗ್ತದೆ, ಬೇರೆ ವಾತಾವರಣಕ್ಕೆ ಬಂದಂಗೆ ಆಗ್ತದೆ. ಆದ್ದರಿಂದ ಎಲ್ಲ ಒಂದು ಕಡೆ ಮನಸ್ಸು ಡೈವರ್ಟ್ ಆಗೋದು ಅಂತ ಅಲ್ಲ, ಇವೆಲ್ಲ ಇರಬೇಕು ಜೀವನದಲ್ಲಿ. ಪ್ರತಿಯೊಂದು ತೀರಾ ನಮ್ಮ ಪ್ರೊಫೆಷನ್ಗೆ, ರಾಜಕೀಯ ಇರ್ಬೋದು ಮತ್ತೊಂದು ಇರ್ಬೋದು, ತೀರಾ ಅಂಟ್ಕೊಂಡಿದ್ರೆ ಮನಸ್ಥಿತಿ ಚೇಂಜ್ ಆಗೋಗ್ತದೆ, ಎಲ್ಲ ನಿಮಾನ್ಸ್ ಹಾಸ್ಪಿಟ್ಲ್ಗೆ ಬೇಗ ಬೇಗ ಹೋಗ್ಬೇಕಾಗ್ತದೆ. ಆದ್ದರಿಂದ ಈ ಕ್ರೀಡೆಗಳು ಮತ್ತೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಇದು ಪ್ರತಿಯೊಂದು ಮನುಷ್ಯ ಜೀವನದಲ್ಲಿ ಇರಬೇಕು. ಇವತ್ತು ಮಹಾನಗರ ಪಾಲಿಕೆನಲ್ಲಿ ಕಳೆದ ವರ್ಷದಿಂದ ಇದನ್ನು ಶುರು ಮಾಡಿರೋಂಥದ್ದು ಖಂಡಿತವಾಗಿ ಉತ್ತಮವಾಗಿರುವಂಥ ಬೆಳವಣಿಗೆ. ಈ ಬಾರಿ ವಿಶೇಷವಾಗಿ ಇದು ನಮ್ಮ ದೇಸಿ ಕ್ರೀಡೆಗಳಾದಂಥ ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು ಮತ್ತು ವಾಲಿಬಾಲನ್ನು, ಯಾಕಂದರೆ ಕ್ರಿಕೆಟ್ನ ನಾವು ನಿತ್ಯ ನೋಡ್ತಾನೆ ಇರ್ತೀವಿ, ಟಿವಿಲಿ ನೋಡ್ತಾ ಇರ್ತೀವಿ, ಇಡೀ ವಿಶ್ವದಲ್ಲಿ ಅದು ಬಿಟ್ಟರೆ ಇನ್ನೇನು ಬೇರೆನೇ ಇಲ್ಲೋ ಅನಿಸ್ಬಿಡ್ತದೆ. ಆದರೆ ಈ ಬಾರಿ ವಿಶೇಷವಾಗಿ ಖೋಖೋ, ವಾಲಿಬಾಲು ಮತ್ತು ಇವಕ್ಕೆಲ್ಲ ಕೊಟ್ಟಿರೋಂಥದ್ದು, ಕಬಡ್ಡಿ ಕೊಟ್ಟಿರೋಂಥದ್ದು ತುಂಬ ಅತ್ಯುತ್ತಮವಾದಂಥ ಮತ್ತು ಒಳ್ಳೆ ಕ್ರೀಡಾಪಟುಗಳಿಗೆ ಉತ್ತಮವಾದಂಥ ವೇದಿಕೆನೂ ಕೂಡ ನಮ್ಮ ಕಾರ್ಪೊರೇಷನಿನ ಎಲ್ಲ ನಮ್ಮ ಮೇಯರ್ ಆದಿಯಾಗಿ ಅವ್ರ ಜೊತೆಯಲ್ಲಿ ಎಲ್ಲ ಕಾರ್ಪೊರೇಟರ್ಗಳು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಉತ್ತಮವಾದಂಥ ಒಂದು ವೇದಿಕೆ ಮತ್ತು ಪ್ರಾಂಗಣವನ್ನು ಮಾಡಿದರೆ, ಒಂದು ಪ್ರೊಫೆಷನಲ್ ಆಗಿ ಮಾಡಿದರೆ. ಆದ್ದರಿಂದ ಇನ್ನು ಬರುವಂಥ 3 ದಿವಸ ಅತ್ಯುತ್ತಮವಾದಂಥ ಪ್ರದರ್ಶನ ನಮಗಿಲ್ಲಿ ತುಮಕೂರು ಜನತೆಗೆ ಸಿಗ್ತದೆ, ಮತ್ತು ಒಳ್ಳೆ ಕ್ರೀಡಾಪಟುಗಳನ್ನು ಜನರಿಗೆ ಪರಿಚಯಿಸುವಂಥ ಕೂಡ ಕಾರ್ಯಕ್ರಮ ಇದು ಆಗಲಿ ಅಂತ ಹೇಳ್ತಾ, ಇದೇ ರೀತಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ನಮ್ಮ ದೇಶೀಯ ಕ್ರೀಡೆಗಳು ಮತ್ತು ನಮ್ಮ ಹಳ್ಳಿಗಾಡಿನಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟಕ್ಕೆ ಹೋಗೋದಕ್ಕೆ ಇರ್ಬೋದು, ಅಂಥವ್ರಿಗೆ ಒಳ್ಳೆ ಅವಕಾಶ ಈ ಮೇಯರ್ ಕಪ್ ಕಲ್ಪಿಸಲಿ. ಕೇವಲ ಎಲ್ಲ ಮನೋರಂಜನೆಗಲ್ಲ, ಪ್ರೊಫೆಷನಲ್ ಆಗೂ ಕೂಡ ಇದು ಉತ್ತಮವಾದಂಥ ಕ್ರೀಡಾಪಟುಗಳು ಈ ಒಂದು ಮೇಯರ್ ಕಪ್ಪಿಂದ ಹೊರಹೊಮ್ಮಲಿ ಅಂತ ಹೇಳ್ತಾ, ಈ ಕ್ರೀಡಾಕೂಟವನ್ನು ಏರ್ಪಡಿಸಿದಂಥ ನಮ್ಮ ಮೇಯರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಕಾರ್ಪೊರೇಷನ್ನ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಕಮಿಷನರ್ ಅವರು, ಟೂಡಾ ಕಮಿಷನರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಷನಿನ ಎಲ್ಲ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಇದು ಯಶಸ್ವಿಯಾಗಿ 3 ದಿವಸ ನಡೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೇಗಂರವರು ಹೆಣ್ಣುಮಕ್ಕಳಾದ ಕೂಡ ಈ ಒಂದು ಕಾರ್ಯಕ್ಕೆ ಧೈರ್ಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಅವರು ಕೂಡ ಪ್ರಾರಂಭ ಮಾಡಿದಕ್ಕಿದೆ. ಎಲ್ಲ ಸಾಹಿತಿಗಳು ಕೂಡ ಈ ನನಗೆ ಏನು ಸಹಕಾರ ನೀಡಿದ್ದಾರೆ ಅದೇ ರೀತಿಯಾಗಿ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಹಾಗಂತೆಯೇ ಅದರ ರೂವಾರಿಯಾಗಿ ನನ್ನನ್ನು ಈ ದಿವಸ ಈ ಕುಟುಂಬದ ಮುಖ್ಯಸ್ಥನಾಗಿ ಮಾಡಿದ ಪ್ರಯತ್ನ ಈ ಒಂದು ಕಾರ್ಯಕ್ರಮವನ್ನು ಇನ್ನು ಸ್ವಲ್ಪ ಹೆಚ್ಚಿನ ಅದ್ದೂರಿ ಅಂತ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಎಲ್ಲರೂ ಕೂಡ ಸಹಕಾರವನ್ನು ಕೇಳಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ಪೂರ್ವಕವಾಗಿ ನನ್ನ ಪಾಲಿಕೆಯ ಸಿಬ್ಬಂದಿ ಹಾಗೂ ನನ್ನ ಪಾಲಿಕೆಯ ಏನು ನನ್ನ ಸಹಪಾಠಿಗಳು ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಇದಕ್ಕೆಲ್ಲಕ್ಕೂ ಪೂರ್ವಕವಾಗಿ ನಮ್ಮ ನಗರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶ್ ಅವರು ನಮ್ಮ ಹಿನ್ನೆಲೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನೇನು ಬೇಕು ಅಂತ ಹೇಳಿ ಪೂರ್ವಕವಾಗಿ ನಮಗೆ ಸಹಾಯ ಮಾಡ್ತಾ ನಿಂತಿದ್ದಾರೆ. ಈಗಾಗಲೇ ಈ ಭಾಗದ ಪಾಲಿಕೆ ಸದಸ್ಯರು ಈ ಒಂದು ವೇದಿಕೆಯ ಸಿದ್ಧತೆಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಕ್ರೀಡಾಂಗಣವನ್ನು ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಈ ಕ್ರೀಡಾಂಗಣವನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರು, ಈ ಭಾಗದ ಪಾಲಿಕೆ ಸದಸ್ಯರು ಹಾಗೂ ಇನ್ನಿತರೆ ಎಲ್ಲರೂ ಕೂಡಿ ಈ ಒಂದು ಕ್ರೀಡಾಂಗಣವನ್ನು ಯಾವ ರೀತಿ ಸಜ್ಜುಗೊಳಿಸಬೇಕು ಅಂತ ಹೇಳಿದ್ರೆ, ಈ ಬೆಳಗಿನ ವಾತಾವರಣದಲ್ಲಿ ಏನು ನೋಡ್ತೀವಿ ಅಷ್ಟು ಬೆಳಕನ್ನು ವ್ಯವಸ್ಥೆ ಮಾಡೋದು, ಅಲ್ಲಿ ಆ ಭಾಗದಲ್ಲಿ ಏನು ಮರಗಿಡಗಳಿದ್ದಾವೆ ಅಲ್ಲಿಗೆ ಜಿಮ್ ಅಳವಡಿಕೆ ಮಾಡೋದು, ಮಕ್ಕಳಿಗೆ ಆಟಕ ಆಡದ ಸಾಮಾನುಗಳನ್ನು ಅಳವಡಿಸೋದು, ಈ ಭಾಗದಲ್ಲಿ ಕುಡಿಯುವ ನೀರು ಹಾಗೂ ಶೌಚಾಲಯ ಇಂತಹ ಎಲ್ಲ ಸೌಲಭ್ಯಗಳನ್ನು ಈ ಭಾಗಕ್ಕೆ ಅವರ ಅನುದಾನದಲ್ಲಿ ಕೊಡಲಿಕ್ಕೆ ಒಪ್ಪಿದ್ದಾರೆ.
ಮುಂಬರುವ ದಿನಗಳಲ್ಲಿ ನಾವು ಏನು ಈಗ ಆರ್ಟಿಫಿಷಿಯಲ್ ನಾವೇನು ಅರೇಂಜ್ ಮಾಡಿದ್ವಿ ಇದೆಲ್ಲ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಖರ್ಚು ಕಡಿಮೆ ಆಗ್ತದೆ. ಎಲ್ಲ ಆ ಭಾಗದಲ್ಲಿ ಎಲ್ಲ ಕ್ರೀಡೆಗಳು ಕೂಡ ಅದರದೇ ಆದಂಥ ಸ್ಟೇಡಿಯಂಗಳನ್ನು ರೆಡಿ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದು ನಮ್ಮ ಕರ್ತವ್ಯ. ಈ ಒಂದು ಕ್ರೀಡೆಯನ್ನು ಮಾಡುವ ಉದ್ದೇಶ ಏನು, ಕ್ರೀಡೆಗಳಿದ್ದಾವೆ ಹಳ್ಳಿಗಾಡಿನಲ್ಲಿ ಮೊದಲಿಂದಲೂ ಮಾಡ್ತಾ ಇರತಕ್ಕಂಥ ಎಲ್ಲ ಕ್ರೀಡೆಗಳು ನಶಿಸ್ತಾ ಇದ್ದಾವೆ, ಎಲ್ಲ ಆಧುನಿಕ ಆಗ್ತಾ ಇದೆ. ಹಾಗಾಗಿ ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು, ಅದನ್ನು ನಮ್ಮ ನಗರಪಾಲಿಕೆಯಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ ಕ್ರೀಡೆಯನ್ನು ಪ್ರಾರಂಭ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದಕ್ಕೆ ಪೂರಕವಾಗಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಎಲ್ಲವನ್ನು ಈಗಾಗಲೇ ಪ್ರಸಂಗಗಳೇ. ಈ ಒಂದು ಮಹಾನಗರ ಪಾಲಿಕೆ ವತಿಯಿಂದ ಈ ಕ್ರೀಡಾಕೂಟನ ಇದು ಎರಡನೇ ಬಾರಿ ಮಾಡ್ತಿರೋದು ಮೇಯರ್ ಕ್ಲಬ್ನ. ಕಳೆದ ಬಾರಿನ ಸಹ ನೀವೆಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ, ಈ ಬಾರಿನೂ ಅದೇ ರೀತಿ ನೀವೆಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಮತ್ತೆ ಕ್ರೀಡಾಪಟುಗಳು ತುಂಬಾ ಚೆನ್ನಾಗಿ ಆಟ ಆಡಿ ಎಲ್ಲರೂ ಒಂದು ತುಮಕೂರಿಗೆ ಕೀರ್ತಿಯನ್ನು ತಂದ್ಕೊಡ್ಬೇಕು, ಮತ್ತೆ ನಮ್ಮ ಮಹಾನಗರ ಪಾಲಿಕೆಗೆ ಒಂದು ಹೆಸರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೆ ಈಗ ಈ ಒಂದು ಕ್ರೀಡಾ ಫೀಲ್ಡ್ ಅಲ್ಲಿ ನೀವು ನೋಡ್ಬೋದು ಈಗಾಗಲೇ ಅಲ್ಲಿ ಸ್ಟೇಡಿಯಂದು ಒಂದು ಮಿನಿ ಸ್ಟೇಡಿಯಂನ ನಮ್ಮ ಜ್ಯೋತಿ ಗಣೇಶ್ ಸರ್ ಅವರು ಈ ಸ್ಮಾರ್ಟ್ ಸಿಟಿ ವತಿಯಿಂದ ಹಾಕೊಟ್ಟು ಮಾಡಿಸ್ಕೊಡ್ತಿದ್ದಾರೆ. ಇನ್ ಮುಂದಿನ ನೆಕ್ಸ್ಟ್ ಮೇಯರ್ ಕಪ್ ನ ನಾವು ಅಲ್ಲೇ ಒಂದು ಫೀಲ್ಡ್ ಗಳಲ್ಲಿ ನಾವು ಮಾಡ್ಬೋದು. ಈ ಒಂದು ಫೆಸಿಲಿಟೀಸ್ ನ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ, ಮತ್ತೆ ಫೆಡ್ ಲೈಟ್ ನ ಸಹ ಅವರು ಹಾಕಿಸ್ಕೊಡ್ತಿದ್ದಾರೆ. ಈ ಒಂದು ಫೀಲ್ಡ್ಗೆ ಫೆಡ್ ಲೈಟು ಮತ್ತೆ ಲೈಟ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಸಹ ಅವ್ರು ಮಾಡಿಸ್ಕೊಡ್ತಿದ್ದಾರೆ. ಮತ್ತೆ ಆ ಕಡೆ ಆಲಂ ಮರದ ಪಾರ್ಕ್ ಪಕ್ಕ ಇರುವಂತ ಜಾಗದಲ್ಲಿ ಇಲ್ಲಿ ಬರ್ತಕ್ಕಂಥ ವಾಕಿಂಗ್ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಜಿಮ್ ಸೆಟ್ಗಳನ್ನ ಹಾಕಿಸ್ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಬರೋ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಅಲ್ಲಿ ಒಂದು ಫೀಲ್ಡ್ ನ ರೆಡಿ ಮಾಡಿಸ್ಕೊಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ನಮ್ಮ ನಗರ ಶಾಸಕರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊಡ್ಬೇಕು. ಈ ತುಮಕೂರಲ್ಲಿ ಇಲ್ಲಿ ಬೇರೆ ಎಲ್ಲೂ ಇಲ್ಲ ಈ ತರ ಒಂದು ಫೀಲ್ಡ್ನ. ಈ ಫೀಲ್ಡ್ ಅಷ್ಟು ಚೆನ್ನಾಗಿ ನಮಗೆ ಮಾಡಿಸ್ಕೊಟ್ಟಿರೋದ್ರಿಂದ ಅವ್ರಿಗೆ ನಾವು ನನ್ನ ಒಂದು ವೈಯಕ್ತಿಕವಾಗಿ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲರನ್ನ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಹಾಗೆ ಪೂಜ್ಯ ಮಹಾಪೌರರಾದ ಸನ್ಮಾನ್ಯ ಬಿಜಿ ಕೃಷ್ಣಪ್ಪ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಮತಿ ನಳಿನಾ ಇಂದ್ರ ಕುಮಾರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ವಿರೋಧ ಪಕ್ಷದ ನಾಯಕರಾದ ಶ್ರೀ ಜಯ ಕುಮಾರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಮತಿ ಗಿರಿಜಾ ಧನಿಯ ಕುಮಾರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಪಂದ್ಯಾವಳಿ ಕೂಡ ನಾಳೆ ಸಂಜೆ 6 ಗಂಟೆಗೆ ಇದೇ ಬನ್ನೂರು ಬೆಳಕಿನಲ್ಲಿ ನಡೀತಾ ಇದೆ. ಈಗ ವಾಲಿಬಾಲ್ ಪಂದ್ಯಾವಳಿ, ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಒಂದು ಬೆಳಕಿನಲ್ಲಿ ಈ ದಿನ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಯನ್ನ ವಾಲಿಬಾಲ್ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಬೇಕು ಅಂತ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ ಸಾಹೇಬರಿಗೆ ಕೋರ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು, ಆಯುಕ್ತರು, ಮೇಯರ್ ಸಾಹೇಬರು ಎಲ್ಲರೂ ಕೂಡ ಜೊತೆಗೂಡಿ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ನಮ್ರತೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ.